ಡಿಯರ್ 1-2-3, ಸರಿಯಾಗಿ ಬೆಳಬೆಳಗ್ಗೆನೆ ಫೋನ್ ಮಾಡಿದ್ದಂತೆ. ನನಗ ಮನೆ ಕಾಂಪೌಂಡಲ್ಲಿದ್ದೆ, ಕೈಯಲ್ಲಿ ರಂಗೋಲಿ ಡಬ್ಬಿ ಇತ್ತು. ನಿನ್ನ ಹೆಸರಿನ ಮೊದಲ ಅಕ್ಷರವನ್ನು ರಂಗೋಲಿ ಚಿತ್ರಕ್ಕೆ ಬಳಸ್ಕೊಂಡ್ಲ ಅಂದ್ಕೊಂಡು ಒಂದ್ಸರಿ ನಿನ್ನದೇ ನೆನಪಿನ ಲೋಕದಲ್ಲಿ ತೇಲಿ ಹೋದೆ ನೋಡು. ನಾನು ಆಗಲೇ ಮೊಳಗಿತ್ತು ಫೋನ್. ಫೋನ್ ಮಾಡಿದ್ದವ ನೀನು. ದೊರೆ, ಫೋನ್ ಮಾಡ್ತೀಯಾ? ಸರಿ, ಕನಸಿಗೂ ತಪ್ಪದೆ ಬರ್ತೀಯಾ? ಅದೂ ಸರಿ, ಆದರೆ ನನ್ನ ಪ್ರತಿ ಮಾತಲ್ಲೂ ಪ್ರತಿ ನಡೆಯಲ್ಲೂ ನಿಂಗೆ ಯಾಕೆ ಇಷ್ಟ ಅನುಮಾನ? ಸರಿಯಾಗಿ 4 ವರ್ಷಗಳ ಹಿಂದೆ ಮಲ್ಲೇಶ್ವರಂನ ಮೂಲೆಯೊಂದರಲ್ಲಿ ಪುಟ್ಟ ರೂಮ್ನಲ್ಲಿ ನಾವಿದ್ದಿದ್ದು ನಿಜ. ಆಗ ನಾವು ಮದುವೆ ಆಗಿರಲಿಲ್ಲ, ಆದರೆ ಒಟ್ಟಿಗೆ ಬದುಕಿದ್ದು, ಒಟ್ಟಾಗಿಯೇ ಊಟ ಮಾಡಿದ್ದು, ಒಬ್ಬರ ನೋವಿಗೆ ಇನ್ನೊಬ್ಬರು ಸ್ಪಂದಿಸಿದ್ದು, ಒಬ್ಬರ ಕಣ್ಣಿಗಿರಿಗೆ ಇನ್ನೊಬ್ಬರು ಬಿಕ್ಕಳಿಸಿದ್ದು ಎಲ್ಲ ನಿಜ ತಾನೇ? ಇಷ್ಟೆಲ್ಲ ಆದರೂ ಕೂಡ ನಾವು ಬೇರೆಯಾಗ್ಬಿಟ್ವಿ. ಅದು ಅನಿವಾರ್ಯವ, ವಿಧಿಲಿಖಿತವ, ನಮ್ಮ ಪೂರ್ವ ಜನ್ಮದ ಕರ್ಮವ? ಹಿಂದೆಂದೂ ನಾವು ಮಾಡಿದಂಥ ತಪ್ಪಿಗೆ ಈ ಬದುಕು ಕಟ್ಟಿಸಿಕೊಂಡ ಕಂದಾಯವ? ನನಗೆ ಏನಂದರೆ ಏನೂ ಅರ್ಥನೇ ಆಗ್ತಿಲ್ಲ. ನನ್ನಿಂದ ದೂರ ಆದ ಮೇಲೆ ನೀನು ಅರ್ಥ ಆಗ್ತೆ ಹೋದಲ್ಲ ಹಾಗೆ. ಹೌದು, ಮನೇಲಿ ಮದುವೆಗೆ ಬರದಿಂದಲೇ ತಯಾರಿ ನಡೆಸ್ತಿದ್ದಾರೆ. ಹುಡುಗ ಇಂಜಿನಿಯರು, ಡಾಕ್ಟ್ರು, ಲಾಯರು, ಅವನಿಗೆ ಮನೆ ಇದೆಯಂತೆ, ಕಾರ್ ಇದೆ, ಭಾರಿ ಆಸ್ತಿ ಇದೆ. ಅಮ್ಮ ಯಾವಾಗಲೂ ಇದನ್ನೇ ಹೇಳೋದು, ಏನೇನೋ ಹೇಳ್ತಿರ್ತಾರೆ. ಆದರೆ ದೊರೆ, ನಿಜ ಹೇಳ್ತೀನಿ ಕೇಳು, ಈ ಜನ್ಮಕ್ಕೆ ನಾನು ನಿನಗೆ ಮೀಸಲು. ಒತ್ತಡ 1000 ಇರಲಿ, ನಾನು ಜಗ್ಗಲ್ಲ, ಬಗ್ಗಲ್ಲ, ಯಾರನ್ನೂ ಒಪ್ಪಲ್ಲ. ನಿನಗೆ ಫೋನ್ ಮಾಡಿ ಜೀವ ತಿನ್ಬೇಡ, ಹೆಜ್ಜೆ ಹೆಜ್ಜೆಗೂ ಅನುಮಾನದಿಂದ ನೋಡ್ಬೇಡ, ಏನೇನೋ ಕಲ್ಪಿಸ್ಕೊಳ್ಬೇಡ. ಕೇಳಿದೋರೆ, ಯಾವ ದುಗುಡವೂ ಬೇಡ ನಿನಗೆ. ತೋಳದಿಂಬಿಗೆ ತಲೆ ಇಕ್ಕಿ ಮಹಾರಾಜನಂತೆ ಮೈ ಚಾಚಿ ಮಲಗು. ಬಿಕ್ಕಳಕ್ಕೆ ಬಸಿದುಕೊಳ್ಳಕ್ಕೆ ನನ್ನ ಎದೆ ಇದೆ, ನಿನ್ನ ತಲ್ಲಣದ ಗಳಿಕೆಗಳಿಗೆ ನಾನು ಭರವಸೆಯ ಊರುಗೋಲು. ಕರೆದ ತಕ್ಷಣ ನಡೆದು ಬರ್ತೀನಿ, ಕರೀದಿದ್ರೆ ಬಂದು ಕಾಡ್ತೀನಿ. ತೆರೆದ ಕಿಟಕಿಗೆ ನಾನು ತಂಗಾಳಿ ಆಗ್ತೀನಿ, ಕದ ಮುಚ್ಚಿದ ಮನೆಗೆ ದುಂಬಿಯಾಗಿ ನುಸುಳ್ತೀನಿ. ಅರ್ಥ ಆಯ್ತಾ ಹುಡುಗ? ಹೌದಪ್ಪ, ಈ ಜನ್ಮ ಅನ್ನೋದು ನಿನಗೇ ಮೀಸಲು. ನೀನು ಎಲ್ಲೋ ಒಬ್ಬೊಂಟಿ ಕಾವಳದಲ್ಲಿ ಕಣ್ಣೀರಿಟ್ಟರೆ ನನ್ನ ಪ್ರೀತಿ ಅಸಹನೆಯ ಬಾಣಲೆ. ನಾನು ಸತ್ತು ಹೋದ್ಮೇಲೆ ಹೇಗೋ ಏನೋ ಗೊತ್ತಿಲ್ಲ, ಆದರೆ ಬದುಕಿರೋಷ್ಟು ದಿನ, ಬದುಕಿರೋಷ್ಟು ಕ್ಷಣ ನಿನಗೋಸ್ಕರ ಬದುಕ್ತೀನಿ. ಸತ್ತು ಹೋದ್ಮೇಲೆ ನಿನ್ನ ನೆನಪುಗಳಲ್ಲಿ ನಾನು ಜೀವಂತ. ಜಗತ್ತು 1000 ಪ್ರಶ್ನೆ ಕೇಳತ್ತೆ, ಅದಕ್ಕೆ ಅನ್ಬೇಡ, ಹೂನು ಅನ್ಬೇಡ, ಊಹೂ ಅಂತ ಕೂಡ ಅನ್ಬೇಡ. ಒಮ್ಮೆ ಮಿಲುವಾಗಿ ನಕ್ಕು, ಮುಂದೆ ಕೊರಡು. ಜಗತ್ತು ಹಿಂದೆ ಉಳಿಯತ್ತೆ, ಬದುಕು ಮುಂದೆ ನಡೆಸತ್ತೆ. ಹೌದು ಕಣೋ, ನನ್ನ ಪ್ರಕಾರ ಬದುಕು ಅಂದರೆ ಇಷ್ಟೇ, ಇದಿಷ್ಟೇ. ಗೊತ್ತಲ್ಲ ನಿನಗೂ, ನಾವು ಜೊತೆಗೆ ನಿಂತ ಚಿತ್ರ ಅಲ್ಲ, ನಮ್ಮ ಮಧುರ ಪ್ರೇಮದ ಕುರುಹಿಗೆ ಪತ್ರಗಳು ಕೂಡ ಇಲ್ಲ. ನಾವು ಜೊತೆಯಾಗಿ ದೇವಾಲಯದ ಮುಂದೆನೇ ಕೈಕೈ ಹಿಡಿದು ಹೊರಡುವಾಗ ಓಲಗ ಮೊಳಗಲಿಲ್ಲ. ಅಜ್ಜಿಯರ ಸೋಬಾನೆ, ಆ ಪದದ ಮಧ್ಯೆ ನಮ್ಮನ್ನು ಮನೆ ತುಂಬಿಸ್ಕೊಂಡಂಥ ನೆನಪು ಇಬ್ಬರಿಗೂ ಇಲ್ಲ. ಆದರೂ ಹೀಗೆ ಇರೋಣ, ನಿನ್ನ ದೂಡ ನನಗಿರಲಿ, ನನ್ನ ಕನಸು ಕಸುವು ನಿನಗಿರಲಿ. ನೀನಂಗೆ ಏನಾಗಬೇಕು? ಎಲ್ಲ ಆಗಿದೆಯಲ್ಲ, ಇನ್ನೇನಾಗಬೇಕು? ಇನ್ನು ಬದುಕಾಗಬೇಕು, ಹಾದಿ ನೆರಳಾಗಬೇಕು, ಸಂತಸದ ಸೆಲೆಯಾಗಬೇಕು, ನನ್ನ ದುಃಖಕ್ಕೆ ದಣಿವಿಗೆ ಕುಸಿದ ಗಳಿಗೆಗೆ ಗೆಳೆಯನಾಗಬೇಕು. ಅಷ್ಟಾದರೆ ನಾನು ಋಣಿ, ಆಗದಿದ್ದರೆ ಯಾಕೆ ನಾಚಿಕೊಳ್ಳಿ? ನಾನೇ ನಿನ್ನ ಪ್ರೀತಿಯ 1-4-3.